ಕಾರ್ಯಕ್ರಮ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರ ನಮಸ್ಕಾರ. ಇವತ್ತಿನ ಜ್ಞಾನ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ಕೂಡ ನಾವು ಅಪರೂಪದ ಹಣ್ಣುಗಳ ಕುರಿತು ಚರ್ಚೆಯನ್ನು ಮಾಡ್ತೀವಿ. ಇದು ನೀವು ಅಲ್ಲಿ ಕೇಳಿರ್ತೀರಿ ಅಥವಾ ಇವತ್ತಿನ ಗೂಗಲ್ ಮಾಮನ ಹತ್ರ ಕೇಳಿದರೆ ಎಲ್ಲ ಹಣ್ಣನ್ನು ಫೋಟೋನ ತೋರಿಸ್ತಾನೆ, ಮಾಮಿ ಹತ್ರ ಕೇಳಿದರೆ ಎಲ್ಲ ಡೀಟೇಲ್ಸನ್ನು ಕೊಡುತ್ತೆ, ಅದು ಓಕೆ. ಆದರೆ ನಮ್ಮ ಭಾಗದಲ್ಲಿ ಆಗುತ್ತಾ ಅಥವಾ ನಮ್ಮೂರಿಗೆ ಮಾರಾಟಕ್ಕೆ ಎಲ್ಲಿಂದ ಬರ್ತದೆ, ಇದರ ಸ್ವಲ್ಪ ಹಿನ್ನೆಲೆ ಮುನ್ನೆಲೆ ಏನು, ವಾಣಿಜ್ಯ ಅವಕಾಶ ಇದೆಯಾ ಅಥವಾ ಇಲ್ವಾ, ಈ ಥರದನ್ನು ಒಂದು ಅಥೆಂಟಿಕ್ ಆದಂಥ ಅಥವಾ ತರ್ಕಬದ್ಧವಾದ ವೈಜ್ಞಾನಿಕವಾದ ಮತ್ತು ದೃಢೀಕೃತ ಮಾಹಿತಿಯನ್ನು ಒದಗಿಸೋದು ನಮ್ಮ ಈ ಕಾರ್ಯಕ್ರಮ ಸರಣಿಯ ಮೂಲ ಉದ್ದೇಶ. ಎಂದಿನಂತೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತೋಟಗಾರಿಕಾ ವಿಷಯದ ಪರಿಣಿತರಾದಂಥ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಿದ್ವಿ, ಹಾಗೆ ನಮ್ಮ ಡಾಕ್ಟರ್ ಹಿತ್ಲಮನಿ ಸರ್ ಇದ್ದಾರೆ. ಬನ್ನಿ, ಹಿತ್ಲಮನಿ ಸರನ್ನು ಭೇಟಿಯಾಗಿ ಇವತ್ತಿನ ಕಂತಿನಲ್ಲಿ ಸ್ಟಾರ್ ಫ್ರೂಟ್ ಅಥವಾ ಕರಿ ಮಾದಲ, ಬೇರೆ ಬೇರೆ ಊರಲ್ಲಿ ಲೋಕಲ್ ಹೆಸರಿದೆ ಸ್ಟಾರ್ ಫ್ರೂಟ್, ಅದು ಕಟ್ ಮಾಡಿದಾಗ ಆಗ ನಕ್ಷತ್ರ ಆಕಾರ ಬರುತ್ತೆ, ಅದನ್ನು ಕೇಳೋಣ. ಸ್ಟಾರ್ ಫ್ರೂಟು ಮತ್ತು ಅದೇ ವರ್ಗದ ಇನ್ನೊಂದು ಬಿಂಬಲಿ ಅಂತ ಬರುತ್ತೆ. ಇದು ನಮಗೆ ಮಲೆನಾಡವರಿಗೆ ಇದೆಲ್ಲ ಭಾಳ ಕಾಮನ್ನು, ಬೇರೆ ಭಾಗದವರಿಗೆ ಸ್ವಲ್ಪ ಹೊಸತು, ಬೇರೆ ದೇಶಗಳಲ್ಲಿ ಕೂಡ ಇದೆ. ಈ ಸ್ಟಾರ್ ಫ್ರೂಟ್ ಮತ್ತು ಬಿಂಬಲಿ ಇದೆರಡು ಅಥವಾ ಆ ವರ್ಗದ ಹಣ್ಣುಗಳ ಬಗ್ಗೆ ತಿಳ್ಕೊಂಬಿಡೋಣ. ಸರ್ ನಮಸ್ಕಾರ, ಇವತ್ತಿನ ಜ್ಞಾನ ವಿಜ್ಞಾನಿ ಕಂತಿಗೆ ತಮಗೆ ಸ್ವಾಗತ. ಸರ್, ನಾನೀಗ ಪ್ರಸ್ತಾವನೆಯಲ್ಲಿ ಹೇಳಿದಾಗನೇ ಇವತ್ತಿನ ಚರ್ಚೆಯ ವಿಷಯ ಸ್ಟಾರ್ ಫ್ರೂಟ್ ಮತ್ತು ಬಿಲಿಂಬಿ ಅಥವಾ ಬಿಂಬಲಿ ಮತ್ತು ಆ ವರ್ಗದ ಹಣ್ಣುಗಳು ಇವೆಲ್ಲ ಕೇಳಿದರೆ ಜನ ಅದಕ್ಕೆ ಎಲ್ಲೂ ಮಾರ್ಕೆಟಲ್ಲೂ ಅಷ್ಟೊಂದು ಕಾಮನ್ ಆಗಿಲ್ಲ. ಬಟ್ ಅವಕಾಶಗಳನ್ನು, ಹೊಸ ಹೊಸ ಅವಕಾಶಗಳನ್ನು ಹುಡ್ಕೊಂಡು ಹೋದಾಗ ಇವೆಲ್ಲ ಲಿಸ್ಟಲ್ಲಿ ಬರ್ತವೆ. ಸೊ ಈಗ ನಾವು ಮೊದಲಿಗೆ ಸ್ಟಾರ್ ಫ್ರೂಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಸ್ಟಾರ್ ಫ್ರೂಟ್ ಈಗ ಕನ್ನಡದಲ್ಲಿ ಏನು ಹೇಳ್ತಾರೆ? ಅದಕ್ಕೊಂದು ಹೆಸರಿದೆ ನಮ್ಮಲ್ಲಿ, ಕರಿಮಾದಲ ಅಂತ ಹೇಳ್ತೀವಿ. ಬಟ್ ಇಲ್ಲಿನೂ ಸಹ ಸುಮಾರು ಜನ ಕಮರಕ್ ಅಥವಾ ಕೊಮ್ಮರ್ಕೆ ಅಂತ ಹೆಸರು ಈಗ ದಕ್ಷಿಣ ಕರ್ನಾಟಕದಲ್ಲಿ ನಾನು ಕೇಳಿದ್ದೇನೆ. ಕಮರಕ್, ಬಟ್ ಕಮರಕ್ ಅನ್ನೋದು ಹಿಂದಿ ವರ್ಡ್, ಅದು ಹಿಂದಿಯಲ್ಲಿ ಇದು ಕಮರಕ್ ಅಂತ ಹೇಳ್ತಾರೆ. ಅದಕ್ಕೆ ಕಮರಕೆ ಅಂತ ಒಂದು ಕನ್ನಡ ವರ್ಡ್ ಮಾಡ್ಕೊಂಡಿದ್ದಾರೆ. ಅದು ಮೋಸ್ಟ್ಲಿ ಅದು ಒಂದು ಅಪಭ್ರಂಶ ಇರ್ಬೋದು ಅನ್ಸುತ್ತೆ, ಹಿಂದಿಯ ಅಪಭ್ರಂಶ ಮಾಡ್ಕೊಂಡು ಕಮರಕೆ ಕೊಮ್ಮರಕೆ ಅಂತ ಮಾಡ್ಕೊಂಡಿದ್ದಾರೆ. ತಮ್ಮಲ್ಲಿ ಯಾವ ರೀತಿ ಹೇಳ್ತಿದ್ದಾರೆ ಅಂತ, ನಮ್ಮಲ್ಲಿ ಇದಕ್ಕೆ ಅದು ಬಹಳ ಹುಳಿ ಇರೋದು, ಕರಿಮಾದಲ ಅಂತ. ಕರಿಮಾದಲ, ಓಕೆ. ಮಾದಲ, ಕರಿಮಾದಲ, ಮಾದಲ ಅಂತ ಇನ್ನೊಂದು ಹಣ್ಣಿದೆ, ಅದು ನನಗೆ ಯಾವ್ದು ಸಮ ಗೊತ್ತಿಲ್ಲ. ಕರಿಮದ್ಲಣ್ಣು, ಕರಿಮಾದಲ, ಕರಿಮದ್ಲ ಹಣ್ಣು ಅಂತ ಹೇಳ್ತಾರೆ. ಬಟ್ ಇದೇ ಸ್ಟಾರ್ ಫ್ರೂಟ್ ನಾವು ಕಮರಕ ಅಂತ ಹೇಳ್ಬೋದಾಗಿದೆ ಹಿಂದಿ ವರ್ಡ್. ಇಲ್ಲಿ ಏನಾಗಿದೆ ಸರ್ ಕೇಳಿದ್ರೆ, ಇದು ಕೂಡ ಕರಿಮಾದಲ ಅಥವಾ ಈ ಸ್ಟಾರ್ ಫ್ರೂಟ್ ಏನಿದೆ ಆ ಪ್ರಮಾಣಕ್ಕೆ ಏನಿಲ್ಲ. ಇದು ಸುಮ್ಮನೆ ತೋಟದ ಪಕ್ಕದಲ್ಲಿ ಒಂದು ಮರ ಎರಡು ಮರ ಇರೋದು. ನಾವು ಚಿಕ್ಕವರಿದ್ದಾಗ ಅಲ್ಲಿ ಹೋಗಿ ಕುತ್ಕೊಂಡು ಮಂಗನಂಗೆ ಅದನ್ನು ಕುಯ್ಕೊಂಡು ತಿನ್ನೋದು ಬಿಟ್ಟರೆ ಅಪರೂಪಕ್ಕೆ ನಮ್ಮಲ್ಲಿ ಅಪ್ಪೆವಳಿ ಏನೇನೋ ಒಂದಷ್ಟು ಸಾಂಬಾರು ಪದಾರ್ಥಗಳನ್ನು ಮಾಡ್ತಾರೆ ಬಳಕೆಯಲ್ಲಿ ಇದೆ ಬಿಟ್ಟರೆ ಇದು ಯಾವುದೇ ಅದಕ್ಕೆ ವಾಣಿಜ್ಯ ಮಹತ್ವ ಇರಲಿಲ್ಲ. ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಯಾಕೆ ಬಂತು? ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಯಾಕಂತಂದರೆ ಈ ಹಣ್ಣನ್ನೇ ನಾವು ಅಡ್ಡ ಕೊಯ್ದಾಗ, ಅಂದರೆ ಕ್ರಾಸ್ ಸೆಕ್ಷನ್ ಇಂದ ನಾವು ಕೊಯ್ದಾಗ ನಕ್ಷತ್ರ ಆಕಾರದ ತುಣುಕುಗಳು ಕಾಣಿಸ್ಕೊಳ್ತೇವೆ. ಅಡ್ಡ ಕೊಯ್ದಾಗ, ಉದ್ದ ಕೊಯ್ದಾಗ ಆಗಲ್ಲ, ಅಡ್ಡ ಕೊಯ್ಬೇಕು, ಕ್ರಾಸ್ ಸೆಕ್ಷನ್ ಕೊಯ್ದಾಗ ನಕ್ಷತ್ರಗಳೇ ಆಗಿ ಅಲ್ಲಿ ಕಾಣ್ತೇವೆ, ಅದರಿಂದ ಸ್ಟಾರ್ ಫ್ರೂಟ್ ಅಂತ ಅದಕ್ಕೆ ಬಂತು. ಇದು ಮೂಲತಃ ಯಾವುದೇ ಯಾವ ಭಾಗದ್ದು, ದೇಶದ್ದು? ಇದು ನಮ್ದಲ್ಲ ಬಿಡಿ, ಯಾಕಂದ್ರೆ ಇದು ದಿಸ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ದಲ್ಲಿ ಇದು ಹುಟ್ಟಿದ್ದು. ಇದು ಮತ್ತೆ ಅಂಡ್ ಆಲ್ಸೋ ಇದು ಟ್ರಾಪಿಕಲ್ ಅಮೆರಿಕನ್ ಕಂಟ್ರೀಸ್ ನಲ್ಲಿ ಸಹ ಅಲ್ಲಿನೂ ಸಹ ಉಗಮವಾಗಿದೆ, ಎರಡು ಕಡೆ ಎರಡು ಕಡೆ ಇದೆ. ಇದು ಬಹುಶಃ ಆ ಲೆಕ್ಕದಲ್ಲಿ ನಮಗೆ ಈ ಮಲೇಷಿಯಾ, ಇಂಡೋನೇಷ್ಯಾ ಅಥವಾ ತೈವಾನ್ ಈ ಬೆಲ್ಟಿಂದನೇ ಬಂದಿರೋದು, ಅಲ್ಲಿಂದ ನಮಗೆ. ಯಾಕೆಂದ್ರೆ ನಾವು ವಿದೇಶಿ ಕೃಷಿ ಸರಣಿಯಲ್ಲಿ ಪ್ರಸಾರ ಮಾಡುವಾಗ ಒಂದೆರಡು ದೇಶದ್ದು ಅಲ್ಲಿ ಇದನ್ನು ಬೆಳೆಸಿ ಜ್ಯೂಸ್ ಮಾಡಿ ಮಾಡೋದನ್ನ ನಾವು ಪ್ರಸಾರ ಮಾಡಿದ್ವಿ. ಸೊ ಹಾಗಾಗಿ ಇದು ನಮ್ಮಲ್ಲಿ ಮೂಲ ಹಣ್ಣಲ್ಲ, ಯಾಕೆಂದ್ರೆ ಇದು ಮತ್ತೆ ಇದರ ಆಜುಬಾಜು ವರ್ಗದ ಕಾಣದಿಲ್ಲ. ಇದು ಈ ಕಮರಕ ಆಗಿರ್ಬೋದು ಅಥವಾ ಬಿಲಿಂಬೆ ಆಗಿರ್ಬೋದು, ಇವೆರಡು ನಮ್ಮದು ಮೂಲ ಹಣ್ಣುಗಳಲ್ಲ. ಇವು ಹೊರಗಡೆಯಿಂದ ತಂದು ಬಿಟ್ಟು ಅದ್ಯಾರಂದ್ರೆ ಡಚ್ಚರು, ಪೋರ್ತುಗೀಜರು ಮತ್ತು ಇಂಗ್ಲಿಷರ ಕಾಲದಲ್ಲಿ ಇದು ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಆಗಿದೆ. ಅವಾಗ ಇಂಟ್ರೊಡ್ಯೂಸ್ ಆಗಿಬಿಟ್ಟು ಈಗ ಸಾಕಷ್ಟು ಹೊಸ ಹೊಸ ವೆರೈಟೀಸು ಬಂದಿವೆ ಇದರಲ್ಲಿ. ಓಕೆ ಓಕೆ. ಹಂಗಾದ್ರೆ ಈಗ ನಾವು ಸ್ಟಾರ್ ಫ್ರೂಟ್ ಮತ್ತು ಬಿಲಿಂಬಿ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಎರಡೂ ಬೇರೆ ಬೇರೆ ನೋಡಿ, ಯಾಕಂದರೆ ಸ್ಟಾರ್ ಫ್ರೂಟ್ ಅಂತಿದೆಯಲ್ಲ ಕಮರಕ್ ಅಂತ ಹೇಳ್ತೀವಲ್ಲ, ಅವರೋಯ ಕ್ಯಾರಂಬೋಲಾ ಅಂತ ಅದಕ್ಕೆ ಕರಂಬೋಲಾ, ಮತ್ತೆ ಇಂಗ್ಲಿಷ್ ನಲ್ಲಿ ಅದು ಕರಂಬೋಲಾ ಅಂತಾನು ಹೇಳ್ತಾರೆ. ಕರಂಬೋಲಾ ಅಂತ ಅದಕ್ಕೆ ಯೂಸ್ ಮಾಡ್ತಾರೆ, ಅವರೋಯ ಕ್ಯಾರಂಬೋಲಾ. ಬಿಲಿಂಬಿಗೆ ನಾವು ಅವರೋಯ ಬಿಲಿಂಬಿ,
ಸೈಂಟಿಫಿಕ್ ನೇಮ್ ಬೇರೆ ಇದೆ, ಸ್ಪೀಸೀಸ್ ಬದಲಿ ಬದಲಿ. ಬಿಲಿಂಬಿನ ಅದೇ ಇದು, ಓಕೆ ಓಕೆ. ಎರಡು ಅವರೋಯ ಅನ್ನೋ ಜಿನಸ್, ಅದು ಕ್ಯಾರಂಬೋಲಾ, ಇದು ಬಿಲಿಂಬಿ. ಮತ್ತೆ ಇದ್ರ ಫ್ಯಾಮಿಲಿ ಯಾವ್ದು ಅಂದ್ರೆ ಆಕ್ಸಾಲಿಡಿಯೇಸಿ ಅಂತೇಳಿ. ಆಕ್ಸಾಲಿಡಿಯೇಸಿ ಆಕ್ಸಾಲಿಡಿಯೇಸಿ ಫ್ಯಾಮಿಲಿಗೆ ಇದು ಸೇರಿದೆ. ಈ ಹುಳಿ ಸೊಪ್ಪು ಅಂತ ಲಾನ್ ನಲ್ಲಿ ಬರ್ತದೆ ನೋಡಿ, ಹುಳಿ ಸೊಪ್ಪು ಅದು ಸಹ ಆಕ್ಸಾಲಿಡಿಯೇಸಿಗೆ ಸೇರಿದೆ. ಆಕ್ಸಾಲಿಕ್ ಆಸಿಡ್ ಇರೋದ್ರಿಂದ, ಈ ಹಣ್ಣುಗಳಲ್ಲಿ ಆಕ್ಸಾಲಿಕ್ ಆಸಿಡ್ ಇರೋದ್ರಿಂದ ಆ ಫ್ಯಾಮಿಲಿಯಲ್ಲಿರೋ ಎಲ್ಲ ಮೆಂಬರ್ಸ್ ಅಲ್ಲಿ ಆಕ್ಸಾಲಿಕ್ ಆಸಿಡ್ ಇದೆ. ಸೊ ಈಗ ಸ್ಟಾರ್ ಫ್ರೂಟಿಗೆ ಅಂದ್ರೆ, ಈಗ ನೀವು ಆ ಭಾಗದಿಂದ ಬಂದಿದ್ದು ಅಂತ ಹೇಳಿದ್ರೆ, ಇದು ಹೆಂಗೆ ದೊಡ್ಡ ಮರ ಆಗತ್ತಾ ಹೆಂಗೆ? ಇದು ಸಣ್ಣದಿಂದ ಮಧ್ಯಮ ಗಾತ್ರದ ಮರ ಆಗುತ್ತೆ. ಮತ್ತೆ ಇದು ಎರಡು ರೀತಿ ನಾವು ಹೇಳ್ಕೋಬಹುದಾಗಿದೆ. ಇದರಲ್ಲಿ ಬೀಜದಿಂದ ಮಾಡಿದಾಗ ಒಂದು ಮಧ್ಯಮ ಗಾತ್ರದ ಮರ ಆಗುತ್ತೆ, ಆದ್ರೆ ಗ್ರಾಫ್ಟನ್ ಯೂಸ್ ಮಾಡಿದಾಗ ಸಣ್ಣ ಮರನೇ ಆಗುತ್ತೆ. ಗ್ರಾಫ್ಟನ್ ಬಳಸಿದಾಗ ಕಸಿ ಕಸಿ ಗಿಡಗಳಿಂದ ದೊಡ್ಡ ಮರ ಆಗಲ್ಲ, ಸಣ್ಣ ಗಿಡ ಆಗುತ್ತೆ. ಸ್ವಾಭಾವಿಕವಾಗಿ ಬೀಜದಿಂದ ಬೆಳೆದಾಗ ಸಾಕಷ್ಟು ದೊಡ್ಡ ಮರನೂ ಆಗುತ್ತೆ. ಸೊ ಇದು ಈಗ ಸರ್ ನೀವು ನೋಡಿದಂತೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಎಲ್ಲಾದರೂ ದೊಡ್ಡ ಸಂಖ್ಯೆಯಲ್ಲಿ ಗಿಡಗಳು ತೋಟಗಳು ಏನಾದ್ರು ಇದೆಯಾ? ಇಲ್ಲ. ಇದು ನೋಡಿ, ಅನೇಕ ವರ್ಷ ನೂರಾರು ವರ್ಷಗಳಿಂದ ಇದು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆದರೂ ಸಹ ಇದು ಇನ್ನೂ ಗಿಡಗಳ ಲೆಕ್ಕದಲ್ಲಿದೆ, ಗಿಡಗಳ ಲೆಕ್ಕ ಸಂಖ್ಯೆಯಲ್ಲಿದೆ ಅಷ್ಟೇ, ವಾಣಿಜ್ಯ ಮಟ್ಟಕ್ಕೆ ಬಂದಿಲ್ಲ. ದ ಕೌಂಟ್ ಆಫ್ ಟ್ರೀಸ್ ಅಂತ ಹೇಳ್ತಾರಲ್ಲ ಅದೇ, ಬಟ್ ಹೆಕ್ಟೇರು ಮತ್ತು ಎಕರ್ ಗಂಟಲೆ ತುಂಬಾ ಅಪರೂಪಕ್ಕೆ ಈಗ ಬರ್ತಾ ಇವೆ. ಈಗ ಎಕರೆ ಗಂಟಲೆ ಈಗ ಬರ್ತಾ ಇದೆ, ಬ್ಲಾಕ್ ಪ್ಲಾಂಟೇಶನ್ಸ್ ಈಗ ಬರ್ತಾ ಇದೆ. ಅದು ಸಹ ಇದು ಯಾಕಂತಂದ್ರೆ ಅದರಲ್ಲಿ ಉತ್ಕೃಷ್ಟವಾದ ಕೆಲವೊಂದು ತಳಿಗಳು ಬರ್ತಾ ಇವೆ, ಸ್ವೀಟ್ ವೆರೈಟೀಸ್ ಇವೆ ಇದರಲ್ಲಿ. ಓಕೆ, ಕಮರಕದಲ್ಲಿ ಅಂದ್ರೆ ಸ್ಟಾರ್ ಫ್ರೂಟ್ ಅಲ್ಲಿ ಸ್ವೀಟ್ ವೆರೈಟೀಸ್ ಇವೆ. ಸರ್ ನಾವು ನೋಡಿದಂತೆ ಏನು ಕೇಳಿದ್ರೆ, ಕೆಟ್ಟ ಹುಳಿ ಅದು ಕಾಯಿ ಇದ್ದಾಗ ಹಸಿರಿರುತ್ತೆ, ಆಮೇಲೆ ಅದು ಒಂಥರ ತಿಳಿ ಹಳದಿ ಬಣ್ಣಕ್ಕೆ ಬದಲಾಗುತ್ತೆ, ಬಹಳ ಮೆತ್ತಗಿರುತ್ತೆ. ಅದು ಬಹುಶಃ ಅದು ಇಷ್ಟು ದಿನ ನೋಡಿ ಅದು ಕಮರ್ಷಿಯಲ್ ಆಗದೆ ಇರಕ್ಕೆ ಅದು ಸಹ ಒಂದು ಕಾರಣ. ಬರೀ ತೀರಾ ಹುಳಿ ಆಗಿದ್ದು ಮತ್ತೆ ಅದು ಕೀಪಿಂಗ್ ಕ್ವಾಲಿಟಿ ಅಷ್ಟು ಜಾಸ್ತಿ ಇಲ್ಲದೆ ಅದು ಸಹ ಇದು ವಾಣಿಜ್ಯ ಪ್ರಮಾಣದಲ್ಲಿ ಅದು ಬೆಳವಣಿಗೆ ಅಥವಾ ಸ್ಪ್ರೆಡ್ ಆಗದೆ ಇರಕ್ಕೆ ಅದು ಸಹ ಕಾರಣ. ಈಗ ಇತ್ತೀಚೆಗೆ ಸಿಹಿ ವೆರೈಟೀಸ್ ಬಂದಿವೆ, ಸಿಹಿ ವೆರೈಟೀಸ್. ಇದರಲ್ಲಿ ಸರ್ ನಮ್ಮಲ್ಲಿ ಒರಿಜಿನಲ್ ಇರೋದು ನಾವು ನೋಡಿದಂತೆಲ್ಲ ಒಂದು ಹಾಗೆ ತಿಂತಿದ್ವಿ ನಾವು, ಅದು ಹುಳಿ ಮಾಡ್ಕೊಂಡೇ ಅಲ್ಲೆಲ್ಲ ಕಟ್ರಲ್ಲ ಅನ್ಬೇಕು, ಆಮೇಲೆ ಅದನ್ನ ಸೀಳ್ಕೊಂಡು ಅದರೊಳಗೆ ಉಪ್ಪು ಖಾರ ಹಾಕಿ ತಿನ್ನೋದು ರೂಢಿ ಇತ್ತು. ಹೌದು. ಸೊ ಈಗ ನೀವು ಹೇಳಿದಂಗೆ ಸಿಹಿ ತಳಿ ಬಂದಿದೆ. ಸಿಹಿಯಲ್ಲಿ ಅನೇಕ ಗ್ರೇಡೇಷನ್ಸ್ ಬಂದಿದೆ ಅದರಲ್ಲಿ. ಒಂದು ಕಡಿಮೆ ಸಿಹಿ, ಮಧ್ಯಮ ಸಿಹಿ, ತೀರಾ ಸಿಹಿ. ತೀರಾ ಅಂದ್ರೆ ತುಂಬಾ ಸ್ವೀಟ್ ಆಗಿರೋದು ಇದೆ, ಮಧ್ಯಮ ಸ್ವೀಟ್ನೂ ಇದೆ, ಕಡಿಮೆ ಸ್ವೀಟ್ ಇರೋದು ಇದೆ, ಮತ್ತಿನ್ನು ಹುಳಿ ಅಂತ ಯಥಾ ಪ್ರಕಾರ ಅದು ಇದ್ದೇ ಇರುತ್ತೆ. ಹೌದು. ಇದನ್ನ ಇದ್ರ ಮೇಲೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ವರ್ಕ್ ಮಾಡ್ತಾ ಇದಾರೆ ಇದಕ್ಕೆ? ಇನ್ಸ್ಟಿಟ್ಯೂಷನಲ್ಲಿ ನಾನು ನಿಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಲ್ಲಿ ಬೆಂಗಳೂರಲ್ಲಿ ಅವ್ರು ಕಲೆಕ್ಷನ್ ಮಾಡಿದ್ದಾರೆ, ಬಟ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಇಲ್ಲ, ರಿಸರ್ಚ್ ಮಾಡಿಲ್ಲ ಅವರು, ರಿಸರ್ಚ್ ಮಾಡಿಲ್ಲ. ಬಟ್ ಯೂನಿವರ್ಸಿಟಿಯಲ್ಲಿ ಕೆಲವರು ಸ್ವೀಟ್ ವೆರೈಟೀಸ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮತ್ತು ಒರಿಸ್ಸಾದಲ್ಲಿ, ಆಂಧ್ರದಲ್ಲಿ. ಅವರೆಲ್ಲ ಏನು ಮಾಡ್ತಾರೆ ಗೊತ್ತಂದ್ರೆ, ಇದು ಸ್ವೀಟ್ ವೆರೈಟೀಸ್ನ ಹುಡುಕಿ ಅದನ್ನ ಅವರು ಇದನ್ನ ಸೆಲೆಕ್ಷನ್ಸ್ ಮಾಡಿದ್ದಾರೆ, ಸ್ವೀಟ್ ಸ್ವೀಟ್ ವೆರೈಟೀಸ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ, ಸೆಲೆಕ್ಷನ್ಸ್ ಮಾಡಿ ಅದನ್ನ ಗ್ರಾಫ್ಟ್ ಮಾಡಕ್ಕೆ ನರ್ಸರಿ ಅವರಿಗೆಲ್ಲ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಸ್ವಲ್ಪ ಮಟ್ಟಿಗೆ ವಾಣಿಜ್ಯೀಕರಣದ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಇವತ್ತು ನರ್ಸರಿಯಲ್ಲಿ ನೋಡಿ ನಮಗೆಲ್ಲ ಗ್ರಾಫ್ಟೆಡ್ಗೆ ಸಿಗೋ ಎಲ್ಲವೂ ಸ್ವೀಟ್ ವೆರೈಟೀಸ್. ಹುಳಿನ ಯಾರೂ ಗ್ರಾಫ್ಟ್ ಮಾಡಲ್ಲ, ಮಾಡಲ್ಲ. ಮತ್ತೆ ನರ್ಸರಿಯಲ್ಲಿ ಎಲ್ಲಾ ನರ್ಸರಿಯಲ್ಲಿ ಇವತ್ತು ನಮಗೆ ಸ್ವೀಟ್ ವೆರೈಟಿ ಸಿಗುತ್ತೆ, ಕರಂಬೋಲ್ ಸಿಗುತ್ತೆ. ಹೌದು ಹೌದು, ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಅದರಿಂದ ಇನ್ಮೇಲೆ ನೋಡಿ ಈಗ ಹದವಾಗಿದೆ ಈಗ ಸಿಚುವೇಶನ್, ಈಗ ಅದನ್ನ ಬ್ಲಾಕ್ ಪ್ಲಾಂಟೇಶನ್ ಮಾಡಬಹುದಾಗಿದೆ, ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಿ. ಸೊ ಇದು ಮೂಲತಃ ಇದಕ್ಕೆ ಯಾವ ವಾತಾವರಣ ಬೇಕು ನೋಡಿ, ಇದಕ್ಕೇನಂತಂದ್ರೆ ಇದು ಎರಡು ರೀತಿಯಿಂದ ನಾನು ಹೇಳ್ತೇನೆ. ಇದು ಉಷ್ಣವಲಯದ ಬೆಳೆ ಆಗಿದೆ, ಇದು ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶ ಎರಡಕ್ಕೂ ಸಹ ಹೊಂದಿಕೊಂಡು ಬೆಳೆಯುವಂತಹ ಬೆಳೆ ಇದು. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇದು ಮಳೆಗಾಲಕ್ಕೆ ಸಿಕ್ಕಾಕೊಂಡಾಗ ಫ್ರೂಟ್ಸ್ ಎಲ್ಲ ಹಾಳಾಗ್ಬಿಡ್ತದೆ, ಅಲ್ಲೇ ಬೇಸಿಗೆಯಲ್ಲಿ ಬರುವಂತಹ ಹಣ್ಣುಗಳು ಚೆನ್ನಾಗಿರ್ತವೆ, ಉತ್ಕೃಷ್ಟ ಗುಣಮಟ್ಟದವೇ ಇರ್ತವೆ. ಆದ್ರೆ ಬಯಲ್ಸೀಮೆಯಲ್ಲಿ ಒಣ ಪ್ರದೇಶಗಳಲ್ಲಿ ಅದನ್ನ ನಾವು ಬೆಳೆದಾಗ ವರ್ಷವಿಡೀ ಸಹ ಉತ್ಕೃಷ್ಟ ದರ್ಜೆಯ ಸ್ವಚ್ಛವಾಗಿರುವ ಗುಣಮಟ್ಟದ ಹಣ್ಣುಗಳು ಸಿಗುತ್ತವೆ. ಸರ್ ಇದರಲ್ಲಿ ನಾವು ನೋಡಿದಂತೆ ಇದು ಬಹುಶಃ ಈ ಕಾಲಿಫ್ಲವರ್ಸ್ ಅಂತ ಹೇಳ್ತೀರಿ ಅಥವಾ ಅಡ್ವಾಂಟೇಜಿಯಸ್ ಅಂದ್ರೆ ಗಿಡದ ತೊಂಗೆ ಮೇಲೆ ಹೂ ಬಂದು ಗೊಂಚ ಗೊಂಚಲಾಗಿ ಬೊಡ್ಡೆ ಮೇಲೆ ಕಾಣಿಸ್ಕೊಂಡೆಲ್ಲ ಬರುತ್ತೆ, ಇಷ್ಟಿಷ್ಟು ಬರುತ್ತೆ. ಹೌದು, ಇದು ಕಾಲಿಫ್ಲವರ್ ವರ್ಷಾನಿಡೀ ನೋಡಿದಂಗೆ ನೆನಪು. ವರ್ಷವಿಡೀ ಅಂತ ಹೇಳೋಕ್ಕಾಗಲ್ಲ, ವರ್ಷದಲ್ಲಿ ಹಲವಾರು ಬಾರಿ ಬರ್ತದೆ, ಹಲವಾರು ಬಾರಿ ವರ್ಷವಿಡೀ ಅಂದ್ರೆ ಒಂದು ಬೇರೆ ಬೇರೆ ಒಂದು ಸಮಯಕ್ಕೆ ಒಂದು ಮೂರು ಅಥವಾ ನಾಲ್ಕು ತಿಂಗಳು ಬಿಟ್ಬಿಟ್ಟು ಅವಾಗಿವಾಗ ಅದು ಏನು ಕೊಡ್ತಾ ನೋಡಿ ಒಂದೊಂದು ಫೇಸ್ ಆಫ್ ಫ್ಲವರಿಂಗ್ ಆಗ್ತಾ ಇರ್ತದೆ ಇದರಲ್ಲಿ. ಓಕೆ, ಅಂದ್ರೆ ನಾವೀಗ ಸುಮಾರು ಗಿಡ ನೋಡಿದ್ರೆ ಯಾವಾಗ ನೋಡಿದ್ರು ಹಣ್ಣು ಕಾಯಿ ಸಣ್ಣ ಹಣ್ಣು ಎಲ್ಲ ಇರುತ್ತೆ. ಮತ್ತೆ ಉತ್ಕೃಷ್ಟ ಇದು ಗುಣಮಟ್ಟದ ಹಣ್ಣುಗಳು ಬೇಸಿಗೆಯಲ್ಲಿ ಬರ್ತವೆ, ಸ್ವೀಟ್ ವೆರೈಟೀಸ್ ಬೇಸಿಗೆಯಲ್ಲಿ ತುಂಬಾ ಸ್ವೀಟ್ ಆಗುತ್ತೆ. ಅವಾಗ ಮತ್ತೆ ಅದ್ರ ಕಲರು ಸಹ ಆರೆಂಜ್ ಕಲರ್ ಡೆವಲಪ್ ಆಗುತ್ತೆ.
ಡೀಪ್ ಆರೆಂಜ್ ಕಲರ್ ಡೆವಲಪ್ ಆಗುತ್ತೆ, ಲೈಟ್ ಯೆಲ್ಲೋ ಕಲರ್ ಇರ್ತವೆ, ಬಟ್ ಬೇಸಿಗೆಯಲ್ಲಿ ಆ ಕಲರ್ ಬ್ರಿಲಿಯಂಟ್ ಆರೆಂಜ್ ಕಲರ್ ಬರ್ತದೆ, ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಬಿಸಿಲು ಸಹ ಅದಕ್ಕೆ ಕಾರಣ. ಓಕೆ, ಸೊ ಹಾಗಿದ್ರೆ ಇದು ನೀವು ಹೇಳ್ದಂಗೆ ಎಲ್ಲಾ ಕಡೆ ಬೆಳೆಸೋಕೆ ಅವಕಾಶ ಇದೆ, ಇದೆ ಬಯಲುಸೀಮೆಯಲ್ಲಿ ಇದೆ, ಇವನ್ ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಇದೆ, ವೆಸ್ಟ್ ಬಂಗಾಲ್ ಸಹ ಇದನ್ನು ಬೆಳಿಬಹುದು. ಬಟ್ ಏನಾದ್ರೆ ಬೇಸಿಗೆ ಬೆಳೆ ನಮಗೆ ಅಲ್ಲೇ ಕೈಗೆ ಸಿಗುತ್ತೆ, ಕೈಗೆ ಸಿಗುತ್ತೆ, ಮಳೆಗಾಲದಲ್ಲಿ ಕೈಗೆ ಸಿಗಲ್ಲ, ಹಾಳಾಗುತ್ತೆ, ಹಾಳಾಗುತ್ತೆ, ಕೊಳತು ಹೋಗುತ್ತೆ. ಹೌದು ಹೌದು. ಸೊ ಇದು ಆದ್ರೆ ಸರಿ, ಇದರಲ್ಲಿ ಈಗ ನೀವು ನೋಡಿದಂತೆ ಯಾವ್ದಾದ್ರು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣಕ್ಕೆ ಕೈ ಹಾಕಿದವರು ಇದ್ದಾರೆ? ಯಾರು ಹಾಕಿಲ್ಲ ಇಲ್ಲಿವರೆಗೂ. ಲಾಲ್ಬಾಗ್ ನೋಡಿ, ಗಿಡಗಳ ಲೆಕ್ಕದಲ್ಲೇ ಇದೆ, ಇನ್ನು ಎಕರೆ ಹೆಕ್ಟರ್ ಲೆಕ್ಕದಲ್ಲಿ ಇಲ್ಲ ಇದು, ಇಲ್ಲ ಲಾಲ್ಬಾಗ್ ನಲ್ಲಿ ಇದೆ. ಲಾಲ್ಬಾಗ್ದಲ್ಲಿ 106 ವರ್ಷದಿಂದ ಇದನ್ನ ಬಟಾನಿಕಲ್ ಸ್ಪೆಸಿಮೆನ್ ಅಂತ ಬೆಳೆಸಿದ್ದಾರೆ. ಹುಳಿ ಮತ್ತು ಸಿಹಿ ಒಟ್ಟೊಟ್ಟಿಗೆ ಇದೆ ಅಲ್ಲಿ, ಬೇಕಾದಷ್ಟಿವೆ. ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಯ ಅನೇಕ ಕ್ಷೇತ್ರಗಳಲ್ಲಿ, ಫಾರ್ಮ್ಗಳಲ್ಲಿ, ನರ್ಸರಿಗಳಲ್ಲಿ, ಎಲ್ಲದರಲ್ಲಿ ಒಂದು ಎರಡು ಗಿಡಗಳಿವೆ. ಸ್ವೀಟು ಇದೆ, ಸಾವಿರ ಇದೆ, ಮೊದಲಿಂದನೂ ಇದೆ ಸ್ವೀಟ್. ಬಟ್ ಈಗ ನರ್ಸರಿಯಲ್ಲಿ ತುಂಬ ಚೆನ್ನಾಗಿರೋ ಬೆಸ್ಟ್ ವೆರೈಟೀಸು ಮಲೇಷಿಯಾ, ಇಂಡೋನೇಷ್ಯಾ, ಶ್ರೀಲಂಕಾ, ಥೈಲ್ಯಾಂಡು, ಅಲ್ಲಿಂದೆಲ್ಲ ತರಿಸಿದಂಥ ಉತ್ಕೃಷ್ಟ ದರ್ಜೆಯ ಸ್ವೀಟ್ ತಳಿಗಳು ಈಗ ಮಾರಾಟಕ್ಕೆ ಲಭ್ಯ. ಓಕೆ, ಈಗ ಜಾಗತಿಕವಾಗಿ ಯಾವುದಾದ್ರು ದೇಶದಲ್ಲಿ ಇದೊಂದು ದೊಡ್ಡ ಬೆಳೆಯಾಗಿದೆಯಾ? ಇದೆ ಇದೆ, ಥೈಲ್ಯಾಂಡ್ನಲ್ಲಿ ಇದು ದೊಡ್ಡ ಕಮರ್ಷಿಯಲ್ ಫ್ರೂಟ್, ಇದು ದೊಡ್ಡ ರೀತಿಯಲ್ಲಿ ಕಮರ್ಷಿಯಲ್ ಆಗಿದೆ. ಓಕೆ, ಅಲ್ಲೆಲ್ಲ ಅದನ್ನು ದೊಡ್ಡ ರೀತಿಯಲ್ಲಿ ಅದು ಮಾರಾಟ ಮಾಡ್ತಿದ್ದಾರೆ, ಫ್ರೆಶ್ ಫ್ರೂಟ್ ಅಂತ ಹೇಳ್ಬಿಟ್ಟು. ಫ್ರೆಶ್ ಫ್ರೂಟ್ ಆಗಿದೆ, ಫ್ರೆಶ್ ಫ್ರೂಟ್ ಅಂತ ಮಾಡಿದ್ದಾರೆ. ಈಗ ಹೌದು, ಅದನ್ನು ಬಳಕೆ ವಿಷಯಕ್ಕೆ ಬಂದರೆ, ಈಗ ನಮ್ಮಲ್ಲಿ ಯಾರಾದರೂ ಬೆಳೆದ್ರೆ ಇದು ತಾಜಾ ಹಣ್ಣಾಗಿನೇ ಬಳಕೆ ಮಾಡೋದು ಅಥವಾ ಬೇರೆ ಏನಾದರೂ ಮಾಡೋದು? ಹೆಚ್ಚಾಗಿ ಇದು ತಾಜಾ ಹಣ್ಣು ಅಂತಲೇ ಹೋಗುತ್ತೆ. ಇದರಲ್ಲಿ ನೀರಿನ ಅಂಶ ತುಂಬ ಇರೋದ್ರಿಂದ ಅದನ್ನು ಡಿಹೈಡ್ರೇಟ್ ಮಾಡೋದಾಗಲಿ ಅಥವಾ ಭಾಳ ದಿನ ಅದನ್ನು ಬೇರೆ ರೀತಿಯಿಂದ ಕಾಪಾಡ್ಕೊಳ್ಳೋದಾಗಲಿ ಅಥವಾ ಜ್ಯೂಸ್ ತೆಗೆದು ಅದರಿಂದ ಮತ್ತೆ ಕಾನ್ಸಂಟ್ರೇಟ್ ಮಾಡೋದಾಗಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನೀರಿನ ಪ್ರಮಾಣ ತುಂಬ ಜಾಸ್ತಿ ಇರ್ತದೆ, ಅದರಿಂದ ನೀರು ಬರೀತ ಹಣ್ಣು ಇದು. ಆದರೆ ನೀರು ಜಾಸ್ತಿ ಇರೋದ್ರಿಂದ ಅದ್ರ ಮುಂದೆ ಇವೆಲ್ಲ ಡ್ರೈಯಿಂಗು, ಡಿಹೈಡ್ರೇಷನ್ ತುಂಬ ಕಷ್ಟ ಆಗುತ್ತೆ. ಅದರಿಂದ ಇದು ಫ್ರೆಶ್ ಫ್ರೂಟ್ ಅಂತಲೇ ನಾವು ಇದನ್ನು ಪ್ರಮೋಟ್ ಮಾಡಬೇಕು ಆದರೆ ಇದು ಸರ್ ಇದರದ್ದು ಬಹುಶಃ ತಾಳಿಕೆ ಭಾಳ ಕಡಿಮೆ ಅಂತ ತುಂಬ ಇದೆ. ಸಾಫ್ಟ್ ಫ್ರೂಟು, ಯಾಕಂದ್ರೆ ಇದಕ್ಕೆ ಸಪ್ರೇಟ್ ಸಿಪ್ಪೆ ಅಂತ ಇರಲ್ಲ, ಇದಕ್ಕೆ ನಾವು ತಿನ್ಬೇಕಾದ್ರೂ ಸಿಪ್ಪೆ ತೆಗೆದು ತಿನ್ನುವಂತ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಅದನ್ನ ಹಣ್ಣು ಸಮೇತ ಮೇಲಿಂದ ಒಂಥರ ಪ್ಲಾಸ್ಟಿಕ್ ತರ ಕೋಟಿಂಗ್ ಹಾಗೆ, ಹಣ್ಣು ಸಮೇತ ಹಾಗೆ ತಿನ್ನೋದು. ಅದನ್ನ ಸಿಪ್ಪೆ ಅಂತ ಸಪ್ರೇಟ್ ಆಗಿ ಸ್ವಲ್ಪ ಒಂದು ಸಣ್ಣ ಪೊರೆ ಟೈಪ್ ಇರುತ್ತೆ ಅಷ್ಟೇ, ಪ್ಲಾಸ್ಟಿಕ್ ಬೇಗನೆ ಗಾಯ ಆಗುತ್ತೆ, ಬೇಗನೆ ಡ್ಯಾಮೇಜ್ ಆಗುತ್ತೆ, ರಸ ಉಕ್ಕುತ್ತೆ ಹೊರಗೆ, ಮತ್ತೆ ಅಷ್ಟೇ ಇನ್ಫೆಕ್ಷನ್ ಆಗುತ್ತೆ, ಕೊಳತೋಗ್ಬಿಡ್ತದೆ. ಆ ಲೆಕ್ಕದಲ್ಲಿ ಕೊಯ್ದ ಮೇಲೆ ಅದನ್ನ ಕೇರ್ಫುಲ್ ಆಗಿ ಇಟ್ಕೊಂಡು ಮಾಡಿದ್ರೆ ಒಂದು ಹೆಚ್ಚಿನ ಒಂದು ವಾರ ಇಡ್ಬೋದು. ಪ್ರತಿಯೊಂದು ಹಣ್ಣನ್ನು ಕೈಯಿಂದ ಕೊಯ್ಲು ಮಾಡಬೇಕು. ಕೊಯ್ದ ತಕ್ಷಣ ಅದನ್ನ ಸಿಕ್ಕಲ್ಲೇ ಇಡಬಾರ್ದು, ಅದು ಒಂದು ಬುಟ್ಟಿನೋ ಅಥವಾ ಒಂದು ಪೇಪರ್ ಅದ್ರ ಮೇಲೆ ಅದನ್ನ ಸೂಕ್ಷ್ಮವಾಗಿ ಇಟ್ಬಿಟ್ಟು ಸರಿಯಾಗಿ ಪ್ಯಾಕ್ ಮಾಡಿ ಒಂದು ಲೇಯರ್ ಪ್ಯಾಕ್ ಮಾಡಬೇಕು. ಎರಡು ಮೂರು ಲೇಯರ್ ಮಾಡಿದ್ರೆ ಅದು ಭಾರಕ್ಕೆ ಅದು ಒಡೆದ್ಬಿಟ್ಟು ರಸ ಅಲ್ಲೇ ಹೊರಗಡೆ ಬರುತ್ತೆ, ಪಚ್ಚಿ ಆಗುತ್ತೆ. ಹೌದು. ಸೊ ಇದನ್ನ ಆಗಿದ್ರೆ ಸಾಗ ಅದನ್ನ ಕೊಯ್ದ ಮೇಲೆ ಆದ್ರೂ ಬಿಟ್ಟು ನೀವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಒಂದು ವಾರ ಇಡ್ಬೋದಾ? ಇಲ್ಲ, ಇಡೋಕ್ಕಾಗಲ್ಲ, 3-4 ದಿನ ಇಟ್ಕೋಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನೀರು ಜಾಸ್ತಿ ಇರೋದ್ರಿಂದ, ಒಳಗೆ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಅದರಲ್ಲಿ ಕೆಲವೊಂದು ನಾವು ಹೇಳಿದಂತ ತಳಿಗಳಲ್ಲಿ ಅದು ಬೇಗನೆ ಫರ್ಮೆಂಟ್ ಆಗುತ್ತೆ, ಹುಳಿ ಬಂದ್ಬಿಡುತ್ತೆ, ಫರ್ಮೆಂಟ್ ಆಗುತ್ತೆ. ಹೌದು. ಬಟ್ ಚಳಿಗಾಲದಲ್ಲಿ ಒಂದು 7-8 ದಿನ ಇಡಬಹುದು. ಕೂಲ್ ಆಗಿ ಅದನ್ನೇನು ಕೇಳಿದ್ರೆ, ಹಣ್ಣು ಕಲರ್ ಬಂದು ಕಲರ್ ನೋಡಿ ಕೊಯ್ಬೇಕು, ಫುಲ್ ರೈಪ್ ಆಗಬೇಕು, ಅದು ಕಲರ್ ಡೆವಲಪ್ ಆಗಬೇಕು, ಅವಾಗ ಅದು ಪಕ್ವವಾಗಿದೆ ಅಂತ ಅರ್ಥ. ಎಳೆದಕ್ಕಿದ್ದಾಗ ಮತ್ತೆ ತಿರುಗಿ ಜಾಸ್ತಿ ಹಣ್ಣಾಗಲ್ಲ ಅದು. ಎಳೆದಕ್ಕಿದ್ದಾಗ ನೋಡಿ, ಇದು ಇದೇನು ಗೊತ್ತಾ, ಇದು ದಿಸ್ ಇಸ್ ನಾನ್ ಕ್ಲೈಮ್ಯಾಟ್ರಿಕ್ ಫ್ರೂಟ್. ಇದು ನಾವು ಯಾವ ಸ್ಟೇಜ್ ಅಂತ ಕೇಳ್ತೇವೆ ಆ ಸ್ಟೇಜಿಗೆ ಅದ್ರ ಮಾಗುವಿಕೆ ನಿಂತೋಗುತ್ತೆ, ಮುಂದೆ ಮತ್ತೆ ತಿರುಗಿ ಅದು ಮಾಗಲ್ಲ. ನಾವು ಎಳೆದಕ್ಕಿದ್ರೆ ಎಳೆದಾಗಿರ್ತದೆ, ಹಣ್ಣಾಗಿದ್ದು ಹಣ್ಣು ಆಗೇ ಇರ್ತದೆ. ಅದರಿಂದ ನಾವು ಕೀಳ್ಬೇಕಾದ್ರೆ ಚೆನ್ನಾಗಿ ಪಕ್ವವಾಗಿದ್ದು ಹಣ್ಣುಗಳನ್ನೇ ಆರಿಸಿ ಕೀಳ್ಬೇಕು. ಒಟ್ಟಿಗೆ ಕೀಳೋಕ್ಕಾಗಲ್ಲ, ನೋಡಿ ನೋಡಿ ಅದನ್ನು ಕಿತ್ಕೊಂಡು ನಾವು ಅದನ್ನು ಮಾರಾಟ ಮಾಡಬೇಕು. ಅಂದ್ರೆ ಅವಾಗ ಏನಾಗುತ್ತೆ, ಮಾರುಕಟ್ಟೆ ಲಿಂಕು ಸರಿಯಾಗಿದ್ರೆ ಮಾತ್ರ ಇದಕ್ಕೆ ಕೈ ಹಾಕಬೇಕು. ಹೌದು, ಸುಮಾರು ಈ ಹಣ್ಣುಗಳ ಕಥೆ ಇದೆ ಇದೆ. ಹೌದು. ಅಥವಾ ಆದ್ರೂ ನಿಮ್ಮ ಜಂಬನೇಳಕ್ಕಿಂತ ಎಲ್ಲ ಚೆನ್ನಾಗಿದೆ, ಜಂಬನೇಳಕ್ಕಿಂತ ಸಾಕಷ್ಟು ಅನುಕೂಲತೆ ಇರುವಂತ ಫ್ರೂಟ್ ಇದು ಇದೆ. ಬಟ್ ಸಿಹಿ ಇದ್ರೆ ಜನರಿಗೆ ಪರಿಚಯ ಮಾಡಿದ್ರೆ ತಿಂತಾರೆ, ತುಂಬಾ ಚೆನ್ನಾಗಿ ಜ್ಯೂಸ್ ನೋಡಿ, ಅದು ಫ್ರೆಶ್ ಜ್ಯೂಸ್ ತುಂಬಾ ಚೆನ್ನಾಗಿರ್ತದೆ, ತುಂಬಾ ಹೈಲಿ ಮೆಡಿಸಿನಲ್ ಅದು, ತುಂಬಾ ಒಂಥರ ಏನಂತ ಹೇಳ್ತಾರೆ, ರಿಫ್ರೆಶಿಂಗ್ ಅಂಡ್ ಮೆಡಿಸಿನಲ್ ಅದು, ಅಷ್ಟು ಚೆನ್ನಾಗಿರ್ತದೆ. ಬಟ್ ಇವ್ರನ್ನ ಏನು ಕೇಳಿದ್ರೆ, ಕರಂಬೋಲ ಇದನ್ನ ಯಾರು ಕೈ ಹಾಕಿ ಇದನ್ನ ಇದಕ್ಕೆ ತರಬೇಕು, ಮುನ್ನೆಲೆಗೆ ತರಬೇಕು. ನಾನು ಏನು ಹೇಳ್ತೇನೆ ರೈತರಿಗೆ, ಇಂಥ ನಾನು ಹೇಳಿದಂಥ ಒಳ್ಳೆ ಉತ್ಕೃಷ್ಟವಾದ ಸಿಹಿ ತಳಿಗಳು ಇದ್ದಾಗ ಅದು ನೀವೇನು ಎಕರೆ ಗಂಟ್ಲೂ ಬೆಳಿಬೇಕಾಗಿಲ್ಲ, ಒಂದು 20-25 ಫ್ರೂಟ್ಸ್ ಮಾಡಿದ್ರು ಅದರಲ್ಲಿ ನೀವು 100,000 ರೂಪಾಯಿ ಗಳಿಸ್ಬೋದು. 25 ಮರ ಮಾಡಿದ್ರು 200,000 ಗಳಿಸ್ಬೋದು, ಅಷ್ಟು ನಿಮಗೆ ಜಾಸ್ತಿ ಆದಾಯ ಸಿಗುತ್ತೆ. ಸಿಗುತ್ತೆ, ಒಂದು ಮಧ್ಯಮ ಗಾತ್ರದ ಮರ ಆಗುತ್ತೆ. ಹೌದು ಹೌದು, ದೊಡ್ಡದಾಗೋದಿಲ್ಲ, ಒಂದು 20 15. ನಾವು ಅದನ್ನ ನೋಡಿ ಅದನ್ನ ಟ್ರೈನ್ ಮಾಡ್ಬೇಕಾಗುತ್ತೆ, ಕೆನಾಪಿ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಜಾಸ್ತಿ ಎತ್ತರ ಮಾಡಬಾರ್ದು. ಸೀದಾ ಮೇಲೆ ಬಿಟ್ಟರೆ ಹೋಗುತ್ತೆ, ಬಟ್ ಈ ಗ್ರಾಫ್ಟೆಡ್ ಮರಗಳು ಹೋಗಲ್ಲ, ಬಟ್ ಅದನ್ನ ಸ್ಪ್ರೆಡ್ ಮಾಡಬೇಕು. ಮೆಜಾರಿಟಿ ಹಣ್ಣುಗಳು ನಮಗೆ ಕೈಗೆ ಸಿಗೋ ಹಂಗೆ ಅದನ್ನ ನಾವು ಟ್ರೈನ್ ಮಾಡಬೇಕು. ಅಥವಾ ಸಣ್ಣ ಒಂದು ಸ್ಟೂಲ್ ಹಾಕಿ
ಸಣ್ಣ ಏಣಿ ಸೆಲ್ಫ್ ಸಪೋರ್ಟಿಂಗ್ ಅಲ್ಯೂಮಿನಿಯಂ ಲ್ಯಾಡರ್ ಹಾಕೊಂಡು ಕೀಳೋ ಆ ಮಟ್ಟದಲ್ಲಿ ಇರಬೇಕು. ಎತ್ತರವಾಗಿದ್ರೆ ಕೀಳೋಕ್ಕಾಗಲ್ಲ, ನಾವು ದೋಟಿಗಿಟ್ಟು ಯೂಸ್ ಮಾಡಿದ್ರೆ ಅಲ್ಲೇ ಡ್ಯಾಮೇಜ್ ಆಗ್ಬಿಡ್ತದೆ, ದೋಟಿಯಿಂದನೇ ಡ್ಯಾಮೇಜ್ ಆಗುತ್ತೆ. ಅದರಿಂದ ಇದು ನಾವು ಪ್ರತಿಯೊಂದು ಕೈಯಿಂದನೇ ಕೀಳಬೇಕು ಸೂಕ್ಷ್ಮವಾಗಿ. ಅದು ನೆಲದಿಂದನೇ ಶುರುವಾಗ್ತದೆ, ಮರ ತುಂಬ ಬರುತ್ತೆ, ಮುಖ್ಯ ರೆಂಬೆಗಳಲ್ಲಿ ಜಾಸ್ತಿ ಇರ್ತದೆ, ಮುಖ್ಯ ರೆಂಬೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಸರ್ ನೀವು ನೋಡಿದಂತೆ ಸಿಕ್ಕಾಬಡೆ ಕಾಯಿ ಬರುತ್ತೆ, ಮರ ತುಂಬ ಕಾಬಡೆ ಕಾಯಿ ಬರ್ತದೆ, ಒಂದೊಂದು ಗಿಡಕ್ಕೆ ಒಂದು ಕ್ವಿಂಟಾಲ್ ಗಿಡ. ಅದರಿಂದ ನೋಡಿ ಈ ಥೈಲ್ಯಾಂಡು ಮತ್ತು ವಿಯೆಟ್ನಾಮ್ ಶ್ರೀಲಂಕಾ ಅಲ್ಲೆಲ್ಲ ಕೆಲವು ಥಿನ್ ಔಟ್ ಮಾಡ್ತಾರೆ, ಇದನ್ನ ಥಿನ್ ಔಟ್ ಮಾಡಿಬಿಟ್ಟು ಅದ್ರ ಕ್ವಾಲಿಟಿ ಮತ್ತು ಸೈಜ್ ಎರಡು ಇಂಪ್ರೂವ್ ಮಾಡ್ತಾರೆ ಅವರು. ಓಕೆ, ಜಾಸ್ತಿ ಹಂಗೆ ಬಿಟ್ಬಿಟ್ರೆ ನೀವು ಹೇಳಿದ್ರೆ ಹಂಗೆ ಫುಲ್ ಗೆಜ್ಜೆ ಆ ರೀತಿ ಅಷ್ಟಾಗ್ಬಿಟ್ಟು ಏನಾಗುತ್ತೆ ಗೊತ್ತಾ, ಅದು ಒಂದಕ್ಕೊಂದು ತಗಲ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಅಲ್ಲಿ ಒಂದೂಸ್ ಪ್ರೆಷರ್ ಎರಡನೇದೇನು ಸಹ ಗುಣಮಟ್ಟ ಕಡಿಮೆ ಆಗುತ್ತೆ, ಸೈಜ್ ಕಡಿಮೆ ಆಗುತ್ತೆ, ಸೈಜ್ ಕಡಿಮೆ ಆಗುತ್ತೆ, ಅದರಿಂದ ಸ್ವಲ್ಪ ಥಿನ್ನಿಂಗು ಬೇಕಾಗುತ್ತೆ ಕಮರ್ಷಿಯಲಿ ಮಾಡಿದಾಗ. ಓಕೆ, ಒಂದು 20 ಅಡಿ ಒಂದು ಗಿಡ ನಾಟಿ ಮಾಡ್ಬೋದು. 20 ಅಡಿ ಮಾಡಬೇಕು. ಮತ್ತು ಇದಕ್ಕೆ ನಾವು ಏನು ಗೊತ್ತಾ ನೋಡಿ, ಗಿಡ ಏನು ಗೊತ್ತಾ, ಈ ಕಮರಕದ ಗಿಡ ತುಂಬ ದಟ್ಟವಾಗಿ ಬೆಳೆಯುವಂಥ ಗುಣ, ಅನೇಕ ರೆಂಬೆಗಳು ಉಪರೆಂಬೆಗಳು ಬಂದುಬಿಟ್ಟು ಒಂಥರ ದಟ್ಟವಾಗಿಬಿಡ್ತವೆ, ಗುಂಪಾಗಿಬಿಡ್ತವೆ. ಅದರಿಂದ ಪ್ರತಿ 2 ಅಥವಾ 3 ವರ್ಷಕ್ಕೆ ಒಂದ್ಸತಿಗೆ ರೆಂಬೆಗಳನ್ನು ನಾವು ತೆಳುಗೊಳಿಸ್ಬೇಕು, ದಟ್ಟತೆಯನ್ನು ಕಡಿಮೆ ಮಾಡಬೇಕು, ಒಳಗೆ ಸೂರ್ಯನ ಕಿರಣಗಳು ಒಳಗಡೆ ಬೀಳಬೇಕು, ಗಾಳಿ ಆಡಬೇಕು. ಯಾಕಂತಂದರೆ ಹಣ್ಣಾದಾಗ ನಾನು ಹೇಳಿದೆ ನೋಡಿ, ಬ್ರಿಲಿಯಂಟ್ ಆರೆಂಜ್ ಕಲರ್ ಬರಬೇಕಾದ್ರೆ ಸೂರ್ಯಕಿರಣಗಳು ಬೇಕು, ಇಲ್ಲಾಂದ್ರೆ ಎಲ್ಲೋ. ಇದು ಕೂಡ ಹಾಗಿದ್ರೆ ಪೂರ್ತಿ ಸೂರ್ಯನ ಬಿಸಿಲಲ್ಲಿ ಇರುವಂತ ಬೆಳೆ, ಸೂರ್ಯನ ಬಿಸಿಲಲ್ಲಿ ಇದು ಚೆನ್ನಾಗಿ ಬರ್ತದೆ. ಮತ್ತು ಒಳಗೆಲ್ಲ ಬಿಸಿಲುಗಳು ಆಡಿದರೆ ಅದು ಪೆನಿಟ್ರೇಟ್ ಆಗಿಬಿಟ್ರೆ ಕಲರ್ ಬರ್ತದೆ, ಆರೆಂಜ್ ಕಲರ್ಡು ಇದು ಇದು ಇರ್ತದಲ್ಲ, ಆರೆಂಜ್ ಕಲರ್ ವರ್ಸಸ್ ಯೆಲ್ಲೋ ಕಲರ್ ಇದ್ದಂಗೆ, ಆರೆಂಜ್ ಕಲರ್ಗೆ ಜಾಸ್ತಿ ಅಟ್ರಾಕ್ಷನ್ ಇದೆ. ಅದರಿಂದ ಮತ್ತೆ ಸ್ವೀಟು ಜಾಸ್ತಿ ಆಗುತ್ತೆ, ಸ್ವೀಟು ಜಾಸ್ತಿ ಆಗುತ್ತೆ. ನೆರಳಲ್ಲಿ ಬೆಳೆಸಿದ್ರೆ ಹುಳಿ, ನೆರಳಲ್ಲಿ ಮತ್ತು ಸರಿಯಾಗಿ ಇದು ಹೂವೇ ಬರಲ್ಲ, ನೆರಳಲ್ಲಿ ಕಡಿಮೆ ಹೂ ಬರ್ತದೆ, ಮತ್ತೆ ಹುಳಿ ಇರ್ತವೆ. ಇವನ್ ಸ್ವೀಟ್ ವೆರೈಟಿನೂ ಅಷ್ಟು ಸ್ವೀಟ್ ಆಗಿರಲ್ಲ, ಅಲ್ಲಿ ಸಪ್ಪೆ ಇರ್ತದೆ ಅಷ್ಟೇ ನೆರಳಲ್ಲಿ. ಹಾಗಾಗಿ ಇದನ್ನ ಸಂಪೂರ್ಣ ಸೂರ್ಯನ ಬಿಸಿಲು ಇರುವಂತಲ್ಲಿ ಸನ್ನಿವೇಶದಲ್ಲಿ ನೀರಾವರಿಯಲ್ಲಿ ಮಾಡುವಂತ ಒಂದು ಬೆಳೆ. ನೀರಾವರಿ ಅಂತಂದ್ರೆ ಹಣ್ಣುಗಳಿದ್ದಾಗ ನಾವು ನೀರು ಕೊಡಬೇಕಾಗುತ್ತೆ, ಮತ್ತೆ ಎಸ್ಪೆಷಲಿ ಸಿಹಿ ವೆರೈಟಿಯಲ್ಲಿ ಆಸ್ಮಾಟಿಕ್ ಪ್ರೆಷರ್ ಡೆವಲಪ್ ಆಗುತ್ತೆ ಹಣ್ಣುಗಳಲ್ಲಿ, ಅಂದ್ರೆ ಶುಗರು ನೀರನ್ನು ಜಾಸ್ತಿ ಎಳ್ಕೊಳ್ಳುತ್ತೆ. ಅವಾಗ ಆವದೆಲೆ ನೀರಿನ ಕೊರತೆ ಮಾಡಬಾರ್ದು, ನೀರಿನ ಕೊರತೆ ಮಾಡಿದ್ರೆ ಸೈಜ್ ಕಡಿಮೆ ಆಗುತ್ತೆ, ಚಿಕ್ಕದಾಗುತ್ತೆ. ಬಟ್ ಇದು ಹೂವು ಹಣ್ಣು ಆಗೋದು ವರ್ಷನಿಡಿ ಆಗುತ್ತೆ, ಹಲವಾರು ಬಾರಿ ಇದು ಹೂವುಗಳು ಬರ್ತದೆ, ಹಲವಾರು ಬಾರಿ ಹಣ್ಣುಗಳು ಸೆಟ್ ಆಗುತ್ತೆ ಸಿಗುತ್ತೆ. ಇದನ್ನ ನಾವು ಒಂದೇ ಯಾವುದೋ ಒಂದು ಸೀಸನ್ಗೆ ಲಿಮಿಟ್ ಅಲ್ಲ ಇದು. ನಾವು ಬೇಸಿಗೆಗೆ ಲಿಮಿಟ್ ಮಾಡ್ಕೊಳ್ಳೋದು ನಮ್ಮೆಲ್ಲರದು ಏನು ಆಶಯ, ಬಟ್ ಆಗಲ್ಲ ಅದು. ಬೇಸಿಗೆಯಲ್ಲಿ ಒಂದು ಫ್ಲಶ್ ಬರುತ್ತೆ, ಬಟ್ ಬೇರೆ ಸೀಸನ್ನಲ್ಲಿ ಸಹ ಮಳೆಗಾಲದಲ್ಲಿ ಸಿಕ್ಕಾಕೊಳ್ತದೆ, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಚಳಿಗಾಲದಲ್ಲಿ ಕಡಿಮೆ ಹಣ್ಣು ಬರುತ್ತೆ, ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬರ್ತದೆ, ಬಟ್ ಅವು ಹಾಳಾಗುತ್ತೆ. ಅವಾಗ ಬೇಸಿಗೆಯಲ್ಲಿ ಸಾಕಷ್ಟು ಬರ್ತದೆ, ಅದು ಯೂಸ್ ಆಗುತ್ತೆ. ಓಕೆ, ಇದನ್ನು ಆಲಯದಲ್ಲಿ ಕರಂಬೋಲವನ್ನು ನಿರ್ದಿಷ್ಟ ತಳಿಯನ್ನು ಹುಡುಕಿ ಮಾಡಿದರೆ ವಾಣಿಜ್ಯ ಅವಕಾಶ ಇದೆ. ನಾವು ವಾಟರ್ ಆ್ಯಪಲ್ ತಳಿಗಳಂತ ನೋಡಿ, ಈಗ ನರ್ಸರಿಯಲ್ಲಿ ಎಲ್ಲ ಕಡೆ ಗ್ರಾಫ್ಟ್ ಸಿಗುತ್ತೆ, ಬಟ್ ತಳಿಗಳ ಹೆಸರಿಸಿಲ್ಲ ಅವರು. ಇದು ಸ್ವೀಟ್ ಟೈಪ್ ಅಂತೇಳಿ, ಸ್ವೀಟ್ ಟೈಪ್, ಸವರ್ ಟೈಪ್, ಹಿಂಗೆ ಗುರುತಿಸಿದ್ದಾರೆ ಅದನ್ನ. ಓಕೆ, ಟೈಪ್ಸ್ ಅಂತ ಟೈಪ್. ಸೊ ಇದನ್ನ ಮಾಡಿದ್ರೆ ಒಂದು ಪ್ರಮಾಣಕ್ಕೆ ಮಾರ್ಕೆಟ್ನಲ್ಲಿ ಪ್ರಮೋಟ್ ಮಾಡಕ್ಕೆ ಅವಕಾಶ ಖಂಡಿತ. ಒಂದು 1/2 ಎಕರೆ ಕಾಲು ಎಕರೆಯಲ್ಲಿ ಮಾಡ್ಕೊಳ್ಬಹುದು. ಅದನ್ನ ಅಡಿಷನಲ್ ಇನ್ಕಮ್ ಸಬ್ಸ್ಟಿಟ್ಯೂಷನ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಜ್ಯೂಸ್ ಗೀಸನ್ನ ನಾವು ಪ್ರಮೋಟ್ ಮಾಡಬೇಕು, ಹೌದು, ಮಾಡಿದ್ರೆ ಅವಕಾಶ ಇದೆ. ಕರೆಕ್ಟ್. ಸೊ ಅವಕಾಶ ಇರುವಂತಹ ಅಲಕ್ಷಿತ ಹಣ್ಣುಗಳು, ಉದಯೋನ್ಮುಖ ಹಣ್ಣುಗಳು, ಹಣ್ಣುಗಳಲ್ಲಿ ಇದು ಬರುತ್ತೆ. ಇದು ಕರಂಬೋಲ ಅಥವಾ ಸ್ಟಾರ್ ಫ್ರೂಟ್ ಅಂತ ಹೇಳಿ, ಅಥವಾ ಕರಿಮಾದಲ ಅಂತ ಹೇಳಿ ನಮ್ಮೂರಿನಲ್ಲಿ ಹೇಳಿದಂಗೆ. ಇನ್ನೊಂದು ಕಮರಕ್ ಆ ಹಣ್ಣು, ಒಟ್ಟಾರೆ ಸ್ಟಾರ್ ಫ್ರೂಟ್. ಎಲ್ಲರಿಗೂ ಸುಲಭ ಗೂಗಲ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸ್ಟಾರ್ ಫ್ರೂಟ್. ಇದಕ್ಕೆ ಅವಕಾಶ ಇದೆ, ಬೇರೆ ದೇಶಗಳಲ್ಲಿ ಸಾಕಷ್ಟು ಅದನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ, ಅವಕಾಶವನ್ನು ನಮ್ಮಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.
ಸರಿ, ಈಗ ಈ ನಮ್ಮ ಕಂತಿನ ಇನ್ನೊಂದು ಹಣ್ಣು ಬಿಲಿಂಬಿ ಅಥವಾ ನಮ್ಮಲ್ಲಿ ಬಿಂಬಲಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಕೂಡ ಇದೆ ಈ ಕರಂಬೋಲದ ವರ್ಗದ್ದೇ ಹಣ್ಣು ಅಂತ ಮೇಲ್ನೋಡಿ, ಇದು ತಮ್ಮನ ಅಥವಾ ಅಣ್ಣ, ಇದು ಅಣ್ಣ ಅಕ್ಕ ಅಥವಾ ಅಕ್ಕ ಅಥವಾ ತಂಗಿ ಅಂತಾನೂ ಹೇಳ್ಬೋದು. ಏನಕ್ಕೆ ಅಂದ್ರೆ ಗಿಡ ನೋಡಕ್ ಹಾಗೆ ಇರುತ್ತೆ, ಅದೇ ನಮ್ಗೆ ಹುಳಿ, ಆದ್ರೆ ಒಂದೇ ಏನ್ ಕಿರಿ, ಇದು ರೌಂಡ್ ಇರುತ್ತೆ. ಹೌದು, ಇದು ಇದಿಲ್ಲ ಮೈ ಮೇಲೆ ಆಕಾರ ಇಲ್ಲ ಅನ್ಬಿಟ್ರೆ ಮೇಲ್ನೋಟ. ಇದು ಸೇಮ್ ಜೀನಸ್ಗೆ ಸೇರಿದ್ದು, ಅವರೋಯಾಕ್ಕೆ ಸೇರಿದೆ. ಕಮರಕ್ಕೆ ಅವರೋಯಾ ಕೆರಂಬೋಲ, ಇದು ಅವರೋಯಾ ಬಿಲಿಂಬಿ. ಇದು ಬಿಲಿಂಬಿ, ಬಿಲಿಂಬಿ. ಸೊ ಸ್ವಾಭಾವಿಕವಾಗಿ ಇದು ಕೂಡ ಥೈಲ್ಯಾಂಡ್ ಅಥವಾ ಮಲೇಷ್ಯಾ ಬೆಲ್ಟ್ ಇಂದ ನಮಗೆ ಬಂದಿದೆ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿಯಿಂದ ಬಂದಿದೆ. ಬಂದಿದೆ ಇದರದ್ದು ಬಹುತೇಕ ಗಿಡ ಬೆಳವಣಿಗೆ ಎಲ್ಲದೂ ಕರಂಬೋಲದ ಕರಂಬೋಲಾದ ರೀತಿಯಲ್ಲೇ ಇದು ಬೆಳೆಯುತ್ತೆ. ಬಟ್ ಏನಂದ್ರೆ ಇದರಲ್ಲಿ ಸಿಹಿ ಟೈಪ್ಸ್ ಯಾವುದು ಇಲ್ಲ, ಕಟ್ಟರ್ ಹುಳಿ ಅಂತ ಹೇಳ್ತಾರೆ ನೋಡಿ, ಜಾಸ್ತಿ ಸಿಕ್ಕಾಪಟ್ಟೆ ಹುಳಿ ಇರೋದು, ಬಾಯಲ್ಲಿ ಇಡೋಕ್ಕಾಗಲ್ಲ. ಕೆರಂಬೋಲಾದಲ್ಲಿ ಬೇಕಾದ್ರೆ ಕೆಲವು ಸರಿ ನಾವು ಟ್ರೈ ಮಾಡ್ಕೊಂಡು ಇವನ್ ಕಡಿಮೆ ಆಸಿಡ್ಸ್ ಇದ್ದದ್ದು ತಿನ್ಬೋದು, ಬಟ್ ಇದನ್ನ ತಿನ್ನಕ್ಕಾಗಲ್ಲ, ತುಂಬಾ ಹುಳಿ ಇರ್ತದೆ. ಅದು ಆಕ್ಸಾಲಿಕ್ ಆಸಿಡ್, ಇದು ಸಿಕ್ಕಾಪಟ್ಟೆ ಹುಳಿ ಇರ್ತದೆ. ಇದನ್ನ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಲೈಮ್ ಸಬ್ಸ್ಟಿಟ್ಯೂಟ್, ಟ್ಯಾಮರಿಂಡ್ ಸಬ್ಸ್ಟಿಟ್ಯೂಟ್ ಆ ರೀತಿ. ಇದನ್ನ ಹುಣಸೆಕಾಯಿಗೆ ಅಥವಾ ಫ್ರೆಶ್ ಆಗಿ ನಿಂಬೆಕಾಯಿಗೆ ಫ್ರೆಶ್ ಆಗಿ ಬಳಕೆ ಮಾಡಬಹುದು, ಅದನ್ನ ಮಾಡಬಹುದು. ನಿಂಬೆ ಹುಳಿ ಹಿಂಡೋದ್ ಬದಲು ಇದನ್ನ ಹಿಂಡಬಹುದಾಗಿದೆ. ಅದೇ ಅದು ಆ ಪರಿ ರುಚಿ ಇಲ್ವಾ? ಮತ್ತೆ ಇದನ್ನ ಉಪ್ಪಿನಕಾಯಿನೂ ಕೆಲವರು ಮಾಡ್ತಾರೆ, ನೀರಿನ ಅಂಶ ತುಂಬಾ ಇರೋದ್ರಿಂದ ತಡಿಯಲ್ಲ ಅದು, ಶಾರ್ಟ್ ಡ್ಯೂರೇಷನ್ ಉಪ್ಪಿನಕಾಯಿ ಹೋಗ್ತದೆ. ಆಗಲೇ ಮಾಡಿ ಇದನ್ನ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಕೆಲವರು ಗೃಹಿಣಿಯರಿಗೆ ನಾನು ಮಾತಾಡ್ಸಿದ್ದೀನಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕೊಯ್ದ್ಬಿಟ್ಟು ಒಂದರಲ್ಲಿ 4 ಅಥವಾ 5 ಪೀಸ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಒಣಗಿಸ್ತಾರೆ, ಸ್ವಲ್ಪ ಅದನ್ನ ತೇವಾಂಶವನ್ನು ಕಡಿಮೆ ಮಾಡ್ತಾರೆ. 2 ದಿನ ಬಿಸಿಲಲ್ಲಿ ಹಾಕಿಬಿಟ್ಟು ಅದು ತೇವಾಂಶ ಕಡಿಮೆ ಆಗಿಬಿಟ್ಟು ಸ್ವಲ್ಪ ಸುರುಟು ಮುರುಟ್ಕೊಳ್ತೇವೆ, ಅವಾಗ ಅದಕ್ಕೆ ಉಪ್ಪು ಹಾಕಿಬಿಟ್ಟು ಉಪ್ಪಿನಕಾಯಿ ಮಾಡ್ಕೊಳ್ತಾರೆ, ಅದು ಫೇರ್ಲಿ ಸ್ವಲ್ಪ ದಿನವರೆಗೂ ತಡೆಯುತ್ತೆ. ಫ್ರೆಶ್ ಆಗಿ ಮಾಡಿದ್ರೆ ಬಹಳ ಮೆತ್ತಿಗೆ, ಎಲ್ಬಿನ ಅಂಶನೇ ಇಲ್ಲ. ಅದೇ ಇದು ಜೆಲ್ಲಿ ಫಿಶ್ ಅನ್ನ ನೀರಿಗೆ ನೀರಿನ ಹೊರಗಡೆ ತೆಗೆದ್ರೆ ಹೇಗೆ ಒಣಗುತ್ತೆ ಹಾಗೆ ಒಣಗೋಗುತ್ತೆ, ಇರೋಲ್ಲ ಅದರಲ್ಲಿ. ಮತ್ತೆ ಇದು ಬಹಳ ದೊಡ್ಡ ಸೈಜು ಬರೋದಿಲ್ಲ ಬಿಲಿಂಬಿ? ಇಲ್ಲ ಬರುತ್ತೆ, ಬಟ್ ಏನಂತಂದ್ರೆ ಇದು ಅಪಾರವಾದ ರೀತಿಯಲ್ಲಿ ಇದು ಸೆಟ್ ಆಗುತ್ತೆ. ಒಂದೊಂದು ಗೊಂಚಲಲ್ಲಿ ನೂರಾರು ಇರ್ತದೆ, ಈ ಗಿಡ ತುಂಬಾ ಹಂಗೆ ಗೊಂಚು ಗೊಂಚಲಾಗ್ಬಿಟ್ಟು ಅಸಾಧ್ಯವಾದ ರೀತಿಯಲ್ಲಿ ಸೆಟ್ ಆಗೋದ್ರಿಂದ ಸೈಜ್ ಬರಲ್ಲ. ಬಟ್ ಅಲ್ಲಲ್ಲೇ ಒಂದೊಂದು 2-2 3-3 ಬಿಟ್ಟು ಅವ್ರು ದೊಡ್ಡ ಸೈಜ್ ಬರ್ತದೆ. ಒಂದೊಂದು ಫ್ರೂಟ್ 1/4 kg ವರೆಗೂ ಬಂದಿದ್ದು ನಾನು ನೋಡಿದ್ದೀನಿ, ದೊಡ್ಡ ಸೈಜು ಬರುತ್ತೆ. ಏನಂದ್ರೆ ತಿನ್ ಔಟ್ ಮಾಡಬೇಕು, ಬಟ್ ಆ ತಿನ್ ಔಟ್ ಮಾಡೋ ಅಗತ್ಯತೆ ಇಲ್ಲ ಇದರಲ್ಲಿ. ಏನ್ ಮಾಡಿದ್ರು ಹುಳಿನೇ ಇದು, ಅದರಿಂದ ಮೈಯೆಲ್ಲೈಸ್. ಹೌದು ಹೌದು, ಅದರಿಂದ ಇದು ನನಗೇನಿಸುತ್ತೆ, ಇದನ್ನ ಲೈಮ್ ಸಬ್ಸ್ಟಿಟ್ಯೂಟ್ ಅಥವಾ ಟ್ಯಾಮರಿನ್ ಸಬ್ಸ್ಟಿಟ್ಯೂಟ್ ಅಂತ ಯೂಸ್ ಮಾಡಬಹುದು ಸಾಂಬಾರ್ಗೆ, ಅದಕ್ಕೆ ಚಿತ್ರಾನ್ನ ಇಂಥದಕ್ಕೆ ನಾವು ಯೂಸ್ ಮಾಡಬಹುದು. ಈಗಂಗಾರೆ ಇದು ಯಾವುದೇ ರೀತಿಯಲ್ಲಿ ಕಮರ್ಷಿಯಲಿ ಯಾರು ಟ್ರೈ ಮಾಡಕ್ಕೆ ಹೋಗಲಿಲ್ಲ? ಕಮರ್ಷಿಯಲಿ ಇದನ್ನ ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬೇರೆ ಏನಾದರೂ ಇಂಡಸ್ಟ್ರಿಯಲ್ ಯೂಸಸ್, ಮೆಡಿಸಿನಲ್ ಯೂಸಸ್ ಹಿಂಗೆ ಏನಾದರೂ ಬಂದಾಗ ಅದಕ್ಕೆ ಭವಿಷ್ಯ ರೂಪ ಅದರದ್ದೇ ಆದಂತ ನಿರ್ದಿಷ್ಟ ರುಚಿನೂ ಏನಿಲ್ಲ, ಬರೀ ಹುಳಿ ಬಂದ್ಬಿಟ್ರೆ. ಹುಳಿ ಅಂತ ತೀರಾ ಕಠಿಣವಾದ ಹುಳಿ ಇದು, ಸಿಕ್ಕಾಪಟ್ಟೆ ಹುಳಿ ಇರೋದ್ರಿಂದ ಮತ್ತೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಸದ್ಯ ಕಮರ್ಷಿಯಲ್ ಆಗದೆ ಇರ್ಬೋದು, ಬಟ್ ಮೆಡಿಸಿನಲ್ ಅಂತ ಆಗೋ ಚಾನ್ಸ್ ಇದೆ. ಇದಕ್ಕೆ ಏನಾದರೂ ಒಂದು ವಿಶಿಷ್ಟವಾದ ಮೆಡಿಸಿನಲ್ ಪ್ರಾಪರ್ಟೀಸ್ ಇತ್ತಂತಂದ್ರೆ, ಅಂತದೇನಾದರೂ ಸೈಂಟಿಸ್ಟ್ಗಳು ಕಂಡು ಹಿಡಿದ್ರೆ ಅದು ಯಾವ್ದು. ಇದು ಈ ನಮ್ಮ ದೇಶ ಬಿಟ್ಟು ಬೇರೆ ಎಲ್ಲಾದರೂ ಇದರದ್ದು ಬಳಕೆ ಆ ಥರದ್ದು ಬಂದಿದೆಯೇನಾ? ಇಲ್ಲ, ಎಲ್ಲ ದೇಶದಲ್ಲಿ ಇದೇ ಕತೆ ನೋಡಿ. ಇದು ಈ ಬಿಲಿಂಬಿಗೆ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ, ಅದರದೇ ಆದ ರಚನೆಯೇ ಆ ರೀತಿ ಇದೆ, ಹಣ್ಣುಗಳ ರಚನೆ ಆ ರೀತಿ ಇರೋದ್ರಿಂದ ಅದು ಕಮರ್ಷಿಯಲ್ ಆಗದೇ ಇರೋಕ್ಕೆ ಕಾರಣಗಳಿವೆಲ್ಲ. ಅಷ್ಟು ಸುಲಭವಾಗಿ ಕಮರ್ಷಿಯಲ್ ಆಗಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಏನಾದರೂ ಒಂದು ಅದಕ್ಕೆ ಒಂದು ಚಮತ್ಕಾರಗಳಾಗಬೇಕು, ಒಂದು ಹೊಸದು ಏನಾದರೂ ಒಂದು ಮೆಡಿಸಿನಲ್ ಲಿಂಕ್ ಏನಾದರೂ ಕೊಟ್ಟರೆ ಅದು ಕಷ್ಟ ಇದೆ. ಬೇರೆ ಆಲ್ಟರ್ನೇಟಿವ್ ಸುಮ್ಮನೆ ಬಟಾನಿಕಲ್ಸ್ ಬಂದು ಕಿಚನ್ ಗಾರ್ಡನ್ನಲ್ಲಿ ಒಂದು ಗಿಡ ಬೆಳೆಸ್ಕೋಬೋದು ಕಿಚನ್ ಗಾರ್ಡನ್ನಲ್ಲಿ. ನಮ್ಮಲ್ಲಿ ಸರ್ ಇದನ್ನು ನಮ್ಮ ಮಲೆನಾಡಿನ ಭಾಗದಲ್ಲಿ ನಾವು ಅಪ್ಪೆ ಹುಳಿ ಅಂತ ಒಂದು ಮಾಡೋ ಪದ್ಧತಿ ಇದೆ, ಮಾವಿನಕಾಯಿಂದು ಅಪ್ಪೆಕಾಯಿಂದು ಅಂದರೆ ಹುಳಿ ಮಾವಿನಕಾಯಿಂದು ಮಾಡೋ ಪದ್ಧತಿ ಇದೆ. ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಕೆಲವೊಮ್ಮೆ ಮಾವಿನಕಾಯಿ ಸಿಲ್ದೋದಾಗ ಹುಣಸೆ ಹಣ್ಣು ಬಳಕೆ ಮಾಡ್ತಾರೆ. ಅದೇ ಥರ ಈ ಬಿಂಬಿಲಿ, ನಮ್ಮಲ್ಲಿ ನಾವು ಬಿಂಬಿಲಿ ಅಂತ ಹೇಳ್ತೀವಿ, ಬಿಂಬಲಿಕಾಯನ್ನ ಸಬ್ಸ್ಟಿಟ್ಯೂಟ್ ಹುಣಸೆ ಹಣ್ಣಿಗೆ ಇದಕ್ಕಾಗಿ ಮಾಡೋ ಬಳಕೆ ಇದೆ. ಬಿಟ್ಟರೆ ಇನ್ನೇನು ಬಹುಶಃ ಮಾಡಿ ನೋಡಿ, ಏನೋ ಹೆಲ್ತ್ ಡ್ರಿಂಕ್ ಅಂತ ಹೇಳಿ ಅದನ್ನ ಶರ್ಬತ್ ಗಿರ್ಬತ್ ಮಾಡ್ಬೋದು, ಬಟ್ ಅವಾಗ ಆ ಹುಳಿಯನ್ನೇ ಕಡಿಮೆ ಮಾಡೋಕ್ಕೆ ನಾವು ಸಕ್ಕರೆ ಜಾಸ್ತಿ ಹಾಕಬೇಕು. ಈಗ ಸಕ್ಕರೆಯನ್ನು ಭಾಳ ಜನ ಲೈಕ್ ಮಾಡಲ್ಲ, ಈಗ ತೀರಾ ಸಕ್ಕರೆ ಇದ್ದದ್ದು ತೀರಾ ಶುಗರ್ ಜಾಸ್ತಿ ಇರೋ ಜ್ಯೂಸನ್ನ ಯಾರು ಕುಡಿಯಲ್ಲ ಈಗ. ಅಥವಾ ಇನ್ನು ಇದನ್ನು ಇದು ಒಂದು ಮರ ತುಂಬ ಕಾಯಿ ಬರುತ್ತೆ, ಒಂದು ಹೊಸ ಒಂದು ಹೇಳಿದ ದೃಷ್ಟಿಯಿಂದ ಬೇರೆ ಯಾವುದ್ರ ಜೊತೆ ಕಾಂಬಿನೇಷನಲ್ಲಿ ಬಹುಶಃ ಮಾಡಿದರೆ ಮಾಡಬೇಕಾಗ್ಬೋದು. ಒಟ್ಟು ಒಟ್ಟಾರೆ ಇದಕ್ಕೆ ಈ ಬಿಲಿಂಬಿಗೆ ಅಥವಾ ಬಿಂಬಲಿಗೆ ಅಥವಾ ಅದರಲ್ಲಿ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿರೋ ಆಕ್ಸಾಲಿಕ್ ಆಸಿಡ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಂಥ ಒಂದು ಉದ್ಯಮನು ಬರ್ಬೋದು. ಆ ಥರದಲ್ಲಿ ಸಿಟ್ರಿಕ್ ಆಸಿಡ್, ಸಿಟ್ರಸ್ನಿಂದ ಸಿಟ್ರಿಕ್ ಆಸಿಡ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಹಾಗೆ ಇಲ್ಲಿನೂ ಬರ್ಬೋದು. ಅವಾಗ ಸಿಟ್ರಿಕ್ ಆಸಿಡ್ನ ಅವಾಗ ನಿಂಬೆಯಿಂದನೇ ಮಾಡ್ತಾರೆ? ಹೌದು ಮಾಡ್ತಾರೆ, ಮಾಡ್ತಾರೆ. ಹೌದು, ಅದರಿಂದ ಆ ಥರದಲ್ಲಿ ಆಕ್ಸಾಲಿಕ್ ಆಸಿಡ್, ಇದರಲ್ಲಿ ಆಕ್ಸಾಲಿಕ್ ಆಸಿಡ್ನ ಹೊರಗಡೆ ತಗೊಳ್ಬೋದು.
ಅದಕ್ಕೇನಾದ್ರು ವಾಣಿಜ್ಯಕ ಆಗುತ್ತೆ ಅವಾಗ ಆಗುತ್ತೆ, ಯಾಕಂದ್ರೆ ತುಂಬಾ ಇರೋದ್ರಿಂದ ಆಕ್ಸಲಿಕ್ ಆಸಿಡ್. ಆಕ್ಸಲಿಕ್ ಆಸಿಡ್ ದಿಂದ ಈಗ ನೋಡಿ ಫ್ಲೋರ್ ಕ್ಲೀನಿಂಗ್ ಎಲ್ಲ ಯೂಸ್ ಮಾಡ್ತಾರೆ ನೋಡಿ. ಈಗ ಫೈನಲಿ ನೋಡಿ ಅದು ಮಾರ್ಬಲ್ ಆಗಿರ್ಬೋದು, ಮೊಸಾಯಿಕ್ ಆಗಿರ್ಬೋದು, ಬೇರೆ ಬೇರೆ ಟೈಲ್ಸ್ನೇ ಮನೆ ಎಲ್ಲ ಮುಗಿದ್ಮೇಲೆ ಫೈನಲಿ ಅದನ್ನ ವೀಕ್ ಆಸಿಡ್ಸ್ ಹಾಕಿ ಅದನ್ನು ಕ್ಲೀನ್ ಮಾಡ್ತಾರೆ. ಆಲ್ ಫ್ರೂಟ್ ಆಸಿಡ್ಸ್ ಆರ್ ವೀಕ್ ಆಸಿಡ್ಸ್, ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ವೀಕ್ ಆಸಿಡ್ಸ್, ಇನ್ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ಸ್ಟ್ರಾಂಗ್. ಅದು ಇವು ಬರ್ನ್ ಆಗಲ್ಲ, ಕಲೆ ಉಳಿಯಲ್ಲ. ಅದರಿಂದ ಫೈನಲ್ ಟಚಿಂಗ್ ಫೈನಲ್ ಫೇಸ್ ಆಫ್ ಕ್ಲೀನಿಂಗ್ಗೆ ಈ ಆಕ್ಸಲಿಕ್ ಆಸಿಡ್ ಯೂಸ್ ಮಾಡ್ತಾರೆ. ಇವನ್ನ ಎಲ್ಲ ಮಾರ್ಬಲ್ಗೂ ಸಹ, ಮಾರ್ಬಲ್ ಅಲ್ಲ ಬೇರೆ ಮಾರ್ಬಲ್ಗೆ ರಿಯಾಕ್ಟ್ ಆಗುತ್ತೆ ಅಲ್ಲ ಆಗಲ್ಲ, ಬೇರೆ ಬೇರೆದು. ಫಾರ್ ಎಕ್ಸಾಂಪಲ್ ವಿನೈಲ್ ಫ್ಲೋರಿಂಗ್ ಆಗಿರ್ಬೋದು, ಮೊಜಾಯಿಕ್ ಆಗಿರ್ಬೋದು, ಗ್ರನೈಟ್ಗೆ ಅಲ್ಲೆಲ್ಲ ಇದನ್ನು ಹಾಕ್ತಾರೆ. ಬಟ್ ಮಾರ್ಬಲ್ಗೆ ಹಾಕಲ್ಲ, ಮಾರ್ಬಲ್ ಹಾಕ್ಬಿಟ್ರೆ ಅಲ್ಲಿ ರಿಯಾಕ್ಟ್ ಆಗ್ಬಿಡ್ತದೆ ಇಮಿಡಿಯೇಟ್ಲಿ ಆಸಿಡ್ ಇದು ಆಕ್ಸಲಿಕ್ ಆಸಿಡ್. ಅದಾಗ ಇದು ಫ್ಲೋರ್ ಕ್ಲೀನಿಂಗ್ಗೆ, ಈ ನಾನ್ ಮಾರ್ಬಲ್ ಫ್ಲೋರ್ ಕ್ಲೀನಿಂಗ್ಗೆ ಇಟ್ಕೊಳ್ಬೋದಾಗಿದೆ. ಓಕೆ ಓಕೆ. ಆ ಥರದಲ್ಲಿ ಇದಕ್ಕೆ ವಾಣಿ ಅಂದರೆ ಇಂಡಸ್ಟ್ರಿಯಲ್ ಬಳಕೆಯನ್ನು ಏನಾದರೂ ಕಂಡುಕೊಂಡ್ರೆ ಮಾತ್ರ ಅದು ಮಾಡ್ಬೋದು. ಡಿಟರ್ಜೆಂಟಲ್ಲಿ ಅದನ್ನು ಬೇಕಾದ್ರೆ ಸೇರಿಸ್ಕೊಳ್ಬೋದು, ಮತ್ತು ಇವನು ಕೈಗಳನ್ನೆಲ್ಲ ಉಜ್ಜಿಕೊಳ್ಳೋಕೆ ಅದಕ್ಕೆಲ್ಲ ಅಂದ್ರೆ ಮಾಡ್ಕೋಬೋದು. ಟೋಟಲಿ ಇದು ನಮ್ಮ ಹತ್ರ ಹಣ್ಣಿದೆ ಅಂತೇಳಿ ಅದರದ್ದ ಬಳಕೆಯನ್ನು ನಾವೇ ಕಂಡಿಡ್ಕೊಳ್ಬೇಕಾದಂಥ ಪರಿಸ್ಥಿತಿ. ಹೌದು, ಈಗ ನೋಡಿ ಹಣ್ಣಂತೂ ಇದೆ, ಉಪಯೋಗವನ್ನು ಕಂಡಿಡ್ಕೊಳ್ಬೇಕು. ಕಂಡಿಡ್ಕೋಬೇಕು. ಇದು ಬೇರೆ ಅದರಂಗೆ ಈಗಾಗಲೇ ಸಿದ್ಧ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಇಲ್ಲ ಅಂದ್ರೆ. ಓಕೆ ವೀಕ್ಷಕರೇ, ಇಷ್ಟೊತ್ತು ಈ ಚರ್ಚೆಯನ್ನು ನೀವು ನೋಡಿದಿರಿ. ಒಂದು ಕರಂಬೋಲ, ಇನ್ನೊಂದು ಬಿಲಿಂಬಿ ಅಥವಾ ಬಿಂಬಲಿ. ಇದರಲ್ಲಿ ಒಂದು ಭಾಳ ಭವಿಷ್ಯ ಇರುವಂಥದ್ದು, ಇನ್ನೊಂದು ಭವಿಷ್ಯವನ್ನು ಹುಡುಕಬೇಕಾದಂಥ ಹಣ್ಣು. ಬಟ್ ನಾವು ಇದನ್ನು ಸುಮ್ಮನೆ ಜನರ ಕ್ಯೂರಿಯಾಸಿಟಿಗೆ ಇರಲಿ ಅಂತೇಳಿ ಏನು ಮಾಡಿದ್ವಿ. ಈ ಥರದ್ದು ಕೊನೆಯ ಪಕ್ಷ ಯಾರು ಒಬ್ಬಿಬ್ಬರು ಎಂಥೂಸಿಯಾಸ್ಟಿಕ್ಕು ಜನ ಪ್ರಯತ್ನ ಮಾಡಬೇಕು. ಅದಕ್ಕೆ ಸ್ವಾಭಾವಿಕವಾಗಿ ಈ ಥರದ್ದು ಏನೋ ಮಾಡ್ತೀರಿ ಅಂತ ಹೇಳಿದವರಿಗೆ ಹಿತ್ಮನಿ ಸರ್ ಅಂತವರು ಖಂಡಿತವಾಗಿ ಒಂದಿಷ್ಟು ಮಾರ್ಗದರ್ಶನವನ್ನು ಮಾಡೇ ಮಾಡ್ತಾರೆ ಅಂತ ಹೇಳಿಕೊಂಡು ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಅಥವಾ ಒಟ್ಟಾರೆ ಈ ಸರಣಿಯಲ್ಲಿ ನಮಗೆ ಏನು ಕೇಳಿದರೂ ಯಾವುದೇ ರೆಫರೆನ್ಸ್ ಇಲ್ಲದೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಗೊಂಥರ ಸೋರ್ಸ್ ಇದು, ಖಾಯಂ ಸೋರ್ಸು ಮತ್ತು ಅಧಿಕೃತವಾದ ಸೋರ್ಸ್. ಇಲ್ಲಿ ನಮಗೆ ಸಮಸ್ಯೆ ಏನಿಲ್ಲ. ಹಾಗಾಗಿ ಇಷ್ಟು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ, ಈ ಒಟ್ಟಾರೆ ಈ ಸರಣಿಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಹಿತ್ಲುಮನಿ ಸರ್ಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ನಿಮಗೂ ಕೂಡ ಈ ಥರ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋ ಆಸಕ್ತಿ ಇದೆ, ಎಲ್ಲದನ್ನು ವಾಣಿಜ್ಯ ಮಟ್ಟಕ್ಕೆ ಮಾಡಬೇಕಂತಿಲ್ಲ, ಕೆಲವೊಂದನ್ನು ಒಂದೊಂದು ಸ್ಯಾಂಪಲ್ ಆಗಿ ತೋಟ ಹೇಗೋ ಎಲ್ಲರೂ ತೋಟ ಮಾಡಿದ್ದೀರಿ, ಬಹುತೇಕ ಜನ ಎಲ್ಲ ಅಡಿಕೆ ತೋಟನ ಇನ್ನೊಂದು ಮಾಡ್ತೀರಿ. ಅಲ್ಲ, ಸುತ್ತಮುತ್ತ ಒಂದೊಂದು ಇದ್ದರೆ, ನಮ್ಮ ಮಲ್ನಾಡಲ್ಲಿ ಆ ಪದ್ಧತಿ ಇತ್ತು, ಈಗೆಲ್ಲ ಹೋಗಿದೆ. ವಿಶೇಷವಾಗಿ ಮಂಗನ ಕಾರಣದಿಂದಾಗಿ ಮಂಗ ಎಲ್ಲ ಅದರದ್ದು ಈ ಬಿಲಿಂಬಿ ಹೇಳಿ ಇದೇಳಿ ಮಂಗಮಯ ಆಗ್ತಾ ಇದೆ, ಮಂಗ ಮಾಯ ಮಾಡ್ತಾ ಇದೆ. ಕಾಯಿ ತಿನ್ನೋದು ಮುಂಚಾಗಿತ್ತು, ಈಗ ಕಾಯಿ ಬಿಟ್ಟು ಎಲೆನೇ ತಿಂತವೆ, ಗಿಡನೇ ಸತ್ತೋಗ್ತದೆ, ಸ್ವಲ್ಪ ಹುಳಿ ಇದ್ರೆ ತಿಂತವೆ. ಹಾಗಾಗಿ ಈ ಕೋಕಂ ಗಿಡದ ಎಳೆ ಚಿಗುರು ಎಲೆಯನ್ನೇ ತಿಂತವೆ, ರುಚಿ ಆಗ್ತದೆ. ಹಾಗಾಗಿ ಹಲವಾರು ಕಾರಣದಿಂದ ಮಲೆನಾಡಲ್ಲಿ ಆ ಸಂಸ್ಕೃತಿ ಹೋಗ್ತಾ ಇದೆ. ಹಾಗಾಗಿ ಈ ಬೇರೆ ಭಾಗದಲ್ಲಿ ಯಾರ್ಯಾರು ತೋಟ ಮಾಡಿದ್ದೀರಿ ಅಂತಲ್ಲೆಲ್ಲ ಈ ಥರದ್ದು ಒಂದೊಂದು ಗಿಡವನ್ನಾದ್ರು ಕೊನೆ ಪಕ್ಷ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು, ನಿಮಗೂ ಈ ಕಾರ್ಯಕ್ರಮ ಚರ್ಚೆ ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಜ್ಞಾನ ವಿಜ್ಞಾನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.